ಮತ್ತೆ ಹೊಸ ಬ್ರದರ್ ಕೂಡ ಅವನ ರೀತಿ ಕಲಾವಿದನೆ ಭರತನಾಟ್ಯ ಪ್ರವೀಣೆ ಅಂಡ್ ಮಾರ್ಷಲ್ ಆರ್ಟ್ಸ್ ನ ಕಲ್ತಿರುವಂತವರು ಇವರ ಹೆಸರು ಹೇಳೋಕೆ ನನಗೆ ಒಂಥರ ಖುಷಿ ಸಿಗುತ್ತೆ ಎಸ್ ಇಟ್ಸ್ ನನ್ನದು ದನ್ ಮಾತಂಗಿ ಪ್ರಸನ್ನ ಅವರು ನಮ್ಮ ಜೊತೆಗಿದ್ದಾರೆ ಹಾಯ್ ವೆಲ್ಕಮ್ ಟು ದ ಶೋ ಹಾಯ್ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ನನಗೆ ಫಸ್ಟ್ ಕ್ವೆಶನ್ ನಿಮ್ಮ ಹೆಸರೇ ಒಂದು ರೀತಿ ಡಿಫ್ರೆಂಟ್ ಆಗಿ ವಿಭಿನ್ನವಾಗಿದೆ ಹೆಂಗೆ ವಾಟ್ ಇಸ್ ದಿಸ್ ಮಾತಂಗಿ ಪ್ರಸನ್ನ ಅಂತ ಅಂದ್ರೆ ಏನು ಯಾರು ಹೆಸರಿಟ್ಟಿದ್ದು ಈ ಹೆಸರಿಟ್ಟಿದ್ದು ನನ್ನ ತಾಯಿ ಅವರು ಆಕ್ಚುಲಿ ಇದು ಇವಾಗ ದುರ್ಗೆ ಕಾಳಿ ಅಂತ ಇದೆಲ್ಲ ದೇರ್ ಇಸ್ ಅ ರಸ್ಟಿಕ್ ಫಾರ್ಮ್ ಆಫ್ ದುರ್ಗೆ ಆ ಥರ ಸರಸ್ವತಿ ದೇವಿದು ರಸ್ಟಿಕ್ ಫಾರ್ಮು ಮಾತಂಗಿ ದೇವಿ ಅಂತ ಹೇಳ್ತಾರೆ ಅಂದರೆ ಶೀ ಈಸ್ ಪ್ರವೀಣಾ ಇನ್ ಆರ್ಟ್ಸ್ ಓಕೆ ಅಂತ ಆ್ಯಂಡ್ ಐ ಆಮ್ ಅನ್ ಆರ್ಟಿಸ್ಟ್ ಸೊ ಒಂಥರ ಒಂದು ಒಂದು ರೀತಿ ಹೊಂದ್ಕೊಂಡು ಬಂದ್ಬಿಡ್ತು ನನ್ನ ಹೆಸರಿಗೂ ನನ್ನ ಲೈಫ್ಗೂ ಅಂತ ಹೇಳ್ಬೋದು ಸೊ ಅಫ್ಕೋರ್ಸ್ ನಾನು ಆಗಲೇ ಹೇಳ್ದಂಗೆ ಚಿತ್ರರಂಗಕ್ಕೆ ನೀವು ಹೊಸಬ್ರು ಈಗಷ್ಟೇ ಸ್ಟಾರ್ಟ್ ಮಾಡಿದ್ದೀರಾ ಚಿತ್ರರಂಗದಲ್ಲಿ ನಿಮ್ಮ ಕರಿಯರ್ನ ಸೊ ಯಾಕೆ ಈ ಕರಿಯರ್ನ ಚೂಸ್ ಮಾಡ್ಕೊಂಡಿದ್ಯಾಕೆ ಮತ್ತೆ ಹೇಗೆ ನಿಮ್ಮ ಒಂದು ಕಿರು ಪರಿಚಯನ ಮಾಡ್ಕೊಟ್ಬಿಡಿ ನಮ್ಮ ವೀಕ್ಷಕರಿಗೆ ಫಸ್ಟ್ಲಿ ವೀಕ್ಷಕರಿಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಶುಭವಾಗಲಿ ನನಗೆ ಚಿಕ್ಕ ವಯಸ್ಸಿಂದನೂ ಆಸೆ ಇತ್ತು ಫಿಲ್ಮ್ಸಲ್ಲಿ ಮಾಡಬೇಕು ಅಂತ ಬಟ್ ನಮ್ಮ ಮನೇಲಿ ಯಾವತ್ತೂ ನನಗೆ ಪರ್ಮಿಷನ್ ಸಿಕ್ಕಿರಲಿಲ್ಲ ಆ ಕಡೆ ಯೋಚನೆನೂ ಮಾಡಬಾರ್ದು ಅಂದರೆ ನಮ್ಮ ಫ್ಯಾಮಿಲಿಲಿ ಬರೀ ಓದು ಇಂಜಿನಿಯರಿಂಗ್ ಡಾಕ್ಟರ್ ಅದೇ ಇದ್ದಿತ್ತು ಬಟ್ ನನಗೆ ಚಿಕ್ಕ ವಯಸ್ಸಿಂದನೂ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಆ್ಯಂಡ್ ನಮ್ಮಮ್ಮ ನನಗೆ ಒಂಥರ ಒಂದು ಇಲ್ಲ ಪರವಾಗಿಲ್ಲ ಅವಳು ಹೋಗಲಿ ಅಂತ ಒಂದು ಸ್ಟ್ರಾಂಗ್ ಸಪೋರ್ಟ್ ಕೊಟ್ಟರು ಅದು ನಾನು ಮಾಡ್ಕೊಂಡು ಬಂದೆ 2017ನಲ್ಲಿ ಕಹಿ ಅಂತ ಒಂದು ಫಿಲಮ್ ನಾನು ಮಾಡಿದ್ದೆ ಅದರಲ್ಲಿ ನಾನು ಡ್ಯಾನ್ಸರೇ ಮಾಡಿದ್ದೆ ಆ ಡ್ಯಾನ್ಸರ್ ಪಾತ್ರ ಬಂದಿದ್ದ ಕಾರಣಕ್ಕೆ ಮನೇಲಿ ಒಪ್ಕೊಂಡ್ರು ಅಂತ ಹೇಳ್ಬೋದು ಪ್ಲಸ್ ಅವಾಗ ನಾನು ಫುಲ್ ಟೈಮ್ ಡ್ಯಾನ್ಸಿಂಗು ಮಾಡ್ತಾ ಇದ್ದೆ ಸೊ ಇಟ್ ವಾಸ್ ಓಕೆ ಅಂತ ಅವಾಗ ನಾನು ಫಿಲ್ಮಲ್ಲಿ ಬಂದಾಗ ನಿಮಗೆ ನಿಜ ಹೇಳಬೇಕು ಅಂದರೆ ಆಯ್ತೋ ಐ ಆಮ್ ಅ ಡ್ಯಾನ್ಸರ್ ನಂಗೆ ಫಿಲ್ಮ್ ವಿಲ್ ಬಿ ವೆರಿ ಈಸಿ ಅಂತ ಹೋದೆ ಅವಾಗ ಗೊತ್ತಾಯಿತು ನನಗೆ ಇಟ್ಸ್ ವೆರಿ ಡಿಫ್ರೆಂಟ್ ಅಂದರೆ ಇಟ್ಸ್ ಅನ್ ಆರ್ಟ್ ಅದು ಒಂಥರ ಅಭಿನಯನೇ ಬಟ್ ಬಹಳ ಡಿಫ್ರೆಂಟ್ ನಮ್ಮ ಡ್ಯಾನ್ಸಲ್ಲಿ ನಾವೆಲ್ಲ ಎಕ್ಸಾಜರೇಟ್ ಮಾಡ್ಕೊಂಡು ಮಾಡಿದಾಗ ಇಲ್ಲಿ ಎಷ್ಟು ಕಮ್ಮಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಕಾಣುತ್ತೆ ಸೊ ನಾನು ತುಂಬ ಕಲಿತೆ ಆ ಪ್ರಪಂಚನೇ ನನಗೆ ತುಂಬ ಇಷ್ಟ ಆಗೋಯ್ತು ಅಂದರೆ ಪ್ರಾಸೆಸ್ ಆದ್ಮೇಲೆ ಬರೋ ಗ್ಲ್ಯಾಮರ್ ಯಾರಿಗೆ ಇಷ್ಟ ಆಗಲ್ಲ ಹೇಳಿ ಬಟ್ ಆ ಪ್ರಾಸೆಸ್ ಇದೆ ಅಲ್ಲ ಅಂದರೆ ಅಷ್ಟು ಜನ ಕೂಡಿ ಒಂದು ಗುರಿ ಇಟ್ಕೊಂಡು ಅದಕ್ಕೆ ಒಂದೊಂದು ಫ್ರೇಮಿಗೆ ಎಷ್ಟು ಕಷ್ಟಪಡ್ತಾರೆ ಅಂತ ನಾನು ನೋಡಿ ನನಗೆ ತುಂಬ ಐ ಫೆಲ್ ಇನ್ ಲವ್ ವಿತ್ ದ ಫಿಲ್ಮ್ ಮೇಕಿಂಗ್ ಪ್ರಾಸೆಸ್ ಸೊ ಓಕೆ ಬಟ್ ಆದರೆ ಇಮಿಡಿಯೇಟ್ಲಿ ಡ್ಯಾನ್ಸ್ ಕರಿಯರ್ ತುಂಬ ಬ್ಯುಸಿ ಆಗೋಯ್ತು ನನಗೆ 2 ಇಯರ್ಸ್ ಟ್ರಾವೆಲಿಂಗ್ ಅಬ್ರಾಡ್ ಶೋಸ್ ಮಾಡ್ತಾ ಇದ್ದೆ ಡಿಫ್ರೆಂಟ್ ಡ್ಯಾನ್ಸ್ ಕಂಪನೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ ಹಾಗೆ ಹೋಗ್ತಾ ಇತ್ತು ತಿರ್ಗಾ ಬಟ್ ನನಗೆ ಫಿಲ್ಮಲ್ಲಿ ಮಾಡಬೇಕು ಅಂತ ಇತ್ತು ಯಾವಾಗಲೂ ಚಿಕ್ಕ ವಯಸ್ಸಿಂದನೂ ಇತ್ತು ಕಾಲೇಜಲ್ಲೆಲ್ಲ ಆಫರ್ ಬಂದಾಗಲೂ ಮನೇಲಿ ಯಾವತ್ತೂ ನೋ ಪರ್ಮಿಷನ್ ಓಕೆ ಇನ್ನು ನಮ್ಮ ಮಗಳೆಲ್ಲ ಫಿಲ್ಮಲ್ಲಿ ಮಾಡೋಕ್ಕಾಗಲ್ಲ ಟೈಮ್ಸ್ ಓಕೆ ಸೊ ಏನು ಮಾಡೋದು ಬಟ್ ಐ ವಾಸ್ ವೇಟಿಂಗ್ ಫಾರ್ ದ ರೈಟ್ ರೋಲ್ ಅಂತ ಹೇಳ್ಬೋದು ಪುಕ್ಸಟ್ಟೆ ಲೈಫು ಫಿಲ್ಮ್ ಬಂದಾಗ ಆ ಕ್ಯಾರೆಕ್ಟರ್ ನನಗೇನು ಅಂದರೆ ಸುಮ್ಮನೆ ಬರೀ ಹೀರೋ ಕತೆ ಹೀರೋಯಿನ್ ಸುಮ್ಮನೆ ಸುಂದರವಾಗಿ ಹೀರೋ ಪಕ್ಕದಲ್ಲಿ ಕಾಣಬೇಕು ಅಂದರೆ ನನಗೆ ಇಷ್ಟ ಆಗಲ್ಲ ಬಿಕಾಸ್ ನನಗೆ ಸ್ಕಿಲ್ ಇದೆ ಐ ಕ್ಯಾನ್ ಆ್ಯಕ್ಟ್ ನನಗೊಂದು ಕಥೆ ಹೇಳಬೇಕು ಅಂತ ಒಂದು ಆಸೆ ಇದೆ ಸೊ ಈ ಪಾತ್ರ ನನಗೆ ಬಹಳ ಇಷ್ಟ ಆಯಿತು ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇದ್ದಾಳೆ ಅಂದರೆ ಸ್ಟ್ರಾಂಗ್ ಅನ್ನೋಕ್ಕಿಂತ ಶೀ ಮ್ಯಾಟರ್ಸ್ ಇನ್ ದ ಸ್ಟೋರಿ ಆ ಕಥೆ ಮುಂದೆ ಹೋಗಬೇಕು ಅಂತ ಸೊ ನಾನು ಅಂದ್ಕೊಂಡೆ ಓಕೆ ಈ ಥರ ಮಾಡೋಣ ಅಂತ ನಾನು ಹೋದೆ ಆ್ಯಂಡ್ ಐ ಮೀನ್ ಲವ್ ವಿತ್ ದಿಸ್ ವರ್ಲ್ಡ್ ನಿಜ ಹೇಳಬೇಕು ಅಂದರೆ ನಂಗೆ ಆ ಪ್ರಾಸೆಸ್ಸು ತುಂಬ ಇಷ್ಟ ಆ್ಯಕ್ಟಿಂಗ್ ಅನ್ನೋ ಚಾಲೆಂಜಸ್ ಒಂದು ಕ್ಯಾರೆಕ್ಟ್ ಇವಾಗ ನೋಡಿ ಡ್ಯಾನ್ಸಲ್ಲಿ ಏನು ಅಂದರೆ ನಾವು ಪೌರಾಣಿಕ ಕ್ಯಾರೆಕ್ಟರ್ಸ್ ಮಾಡ್ತೀವಿ ಅಲ್ವಾ ಇಲ್ಲಿ ನಿಜ ಜೀವನ ನಾವು ನೀವು ಹೆಂಗೆ ರೋಡಲ್ಲಿ ಯಾರೋ ಹೋಗ್ತಾ ಇರೋರು ಅಂಥವ್ರನ್ನ ಕೂಡ ಪಾತ್ರ ಮಾಡೋದಕ್ಕೆ ನನಗೆ ಬಹಳ ಇಷ್ಟ ಸೊ ಐ ಲೈಕ್ ದಿ ಆರ್ಟ್ ಬಿಹೈಂಡ್ ಫಿಲ್ಮ್ಸ್ ಸೊ ಐ ಆಮ್ ಹಿಯರ್ ಓಕೆ ಸೊ ನೀವು ಹೇಳ್ತಾ ಇದ್ರಿ ನನಗೆ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾರೆಕ್ಟರ್ ಮಾಡೋದು ಇಷ್ಟ ಅಂತ ಸೊ ಈಗ ಒಂದು ಸಿನಿಮಾದಲ್ಲಿ ವಿಭಿನ್ನವಾಗೇ ಮಾಡಿದ್ರೆ ಸೊ ನೆಕ್ಸ್ಟ್ ಅಪ್ಕಮಿಂಗಲ್ಲಿ ಯಾವ ಥರ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇದೆ ಥಾಟ್ ಇದೆಯಾ ಓ ನನಗೆ ಫಸ್ಟ್ಲಿ ಬಿಕಾಸ್ ನಾನು ಮಾರ್ಷಲ್ ಆರ್ಟಿಸ್ಟ್ ಕೂಡ ಅಲ್ವಾ ನನಗೆ ಎರಡಿದೆ ಅಟ್ ದ ಮೂಮೆಂಟ್ ಒಂದು ಬಂದು ಲೈಕ್ ಈ ಸ್ಟ್ರಾಂಗ್ ಆ್ಯಂಡ್ ಸೆಕ್ಸಿ ಕ್ಯಾರೆಕ್ಟರ್ಸ್ ಬರ್ತವೆ ಚಾರ್ಲೀಸ್ ಏಂಜಲ್ಸ್ ಆ ಥರ ಲೈಕ್ ರಿಯಲಿ ಕ್ಯಾಟ್ ಸೂಟ್ ಹಾಕೊಂಡು ಫುಲ್ ಹೆವಿ ಫೈಟಿಂಗ್ ಮಾಡಿಕೊಂಡು ಆ ಥರ ಮಾಡೋದಕ್ಕೊಂದು ಡೆಫಿನೆಟ್ಲಿ ಇಂಟ್ರೆಸ್ಟ್ ಇದೆ ಇನ್ನೊಂದೊಂದು ಒಳ್ಳೆ ಡ್ಯಾನ್ಸ್ ನಂಬರ್ ಮಾಡಬೇಕು ಅಂತ ಇದೆ ಬಿಕಾಸ್ ಐ ಆಮ್ ಅ ಡ್ಯಾನ್ಸರ್ ಮೂರನೇದು ಸಮ್ ವೆರಿ ಬ್ಯೂಟಿಫುಲ್ ಲವ್ ಸ್ಟೋರಿನೂ ಮಾಡಬೇಕು ಅಂತ ಇದೆ ಬಿಕಾಸ್ ಶೃಂಗಾರ ಈಸ್ ಅ ಟೈಮ್ಲೆಸ್ ಇಮೋಷನ್ ಅಲ್ವಾ ಯಾರಿಗೆ ಇಷ್ಟ ಇಲ್ಲ ಸೊ ಇದು ಮೂರು ಇದೆ ನನಗೆ ಪ್ಲಸ್ ಕರೆಂಟ್ಲಿ ನಾನೊಂದು ವೆಬ್ ಸೀರೀಸ್ ಮಾಡ್ತಾ ಇದ್ದೀನಿ ಅದರಲ್ಲಿ ನಾನು ಸ್ಪೈ ಬಟ್ ಫೈಟಿಂಗ್ ಗಿಟಿಂಗ್ ಎಲ್ಲ ಇಲ್ಲ ನೋ ಮೇಕಪ್ ಅದು ಕೂಡ ಈ ಪುಕ್ಸಟ್ಟೆ ಲೈಫಲ್ಲೂ ನೋ ಮೇಕಪ್ ರೀ ಒಂಚೂರು ಏನಾದರೂ ಹಾಕಿದ್ರು ಡೈರೆಕ್ಟರ್ ತೆಗಿರಿ ಅದನ್ನು ಅಂತ ಸೊ ಫುಲ್ ನೋ ಗ್ಲ್ಯಾಮ್ ಎವ್ರಿ ಟೈಮ್ ಬಟ್ ಇಟ್ಸ್ ಓಕೆ ಐ ಮೀನ್ ದ ಕ್ಯಾರೆಕ್ಟರ್ ಅದಕ್ಕೆ ಬೇಕು ಅಂದರೆ ಹಂಗೆ ಇರಬೇಕು ಸೊ ಅದು ಮಾಡ್ತಾ ಇದ್ದೀನಿ ಇವಾಗ ಸ್ಪೈ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಇಂಟ್ರೆಸ್ಟಿಂಗ್ ಆಗಿದೆ ಅದು ಕೂಡ
ಸೊ ಈಗ ನೀವು ಹೇಳಿದ್ರಿ ಮನೇಲಿ ಯಾರಿಗೂ ಒಪ್ಪಿಗೆ ಇರಲ್ಲ, ಅಮ್ಮನ ಬ್ಯಾಕ್ ಬೋನ್ ಇದ್ದಕ್ಕೆ ಇಷ್ಟೆಲ್ಲ ಮಾಡೋದಕ್ಕಾಯಿತು ಅಂತ ಹೇಳಿದ್ರಿ. ಸೊ ಈಗಾಗಲೇ ಮಾಡಿದ್ರ, ವೆಬ್ ಸೀರೀಸ್ ಮಾಡಿದ್ರ, ಸಿನಿಮಾಗಳನ್ನ ಮಾಡಿದ್ದೀರಾ, ಬಟ್ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ, ಡಾನ್ಸಿಂಗ ಅಥವಾ ವೆಬ್ ಸೀರೀಸ್ ಅಥವಾ ಸಿನಿಮಾನ? ನನಗೆ ಮೈ ಮದರ್ ಟಂಗ್ ಇಸ್ ಡಾನ್ಸ್. ಓಕೆ ಓಕೆ. ನಾನು 4 ಇಯರ್ಸ್ ಇದ್ದಾಗ ಶುರು ಮಾಡಿದ್ದು, ನಾನು ಯಾವತ್ತೂ ಬಿಟ್ಟಿಲ್ಲ. ಅಂದರೆ ನನಗೆ 10th ಸ್ಟ್ಯಾಂಡರ್ಡ್ ಇರಲಿ, 12th ಸ್ಟ್ಯಾಂಡರ್ಡ್ ಇರಲಿ, ಎಕ್ಸಾಮ್ ಇರಲಿ, ನಮ್ಮಅಮ್ಮ ಪರ್ಮಿಷನ್ ಕೊಡ್ತಿರ್ಲಿಲ್ಲ ಮಿಸ್ ಮಾಡೋಕ್ಕೆ ಕ್ಲಾಸು. ಎಕ್ಸಾಮ್ ಇದ್ದರೂ ನಾನು ಹೋಗ್ತಿದ್ದೆ, ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಿರ್ಲಿಲ್ಲ ಕ್ಲಾಸಿಗೆ. ಬಟ್ ನಮ್ಮಅಮ್ಮ ನನಗೆ ಡಿಸಿಪ್ಲಿನ್ ಅನ್ನೋದು, ಐ ಥಿಂಕ್ ಶೀ ಪುಟ್ ಇಟ್ ಇನ್ ಮೀ. ಆ್ಯಂಡ್ ಆ ಕಾರಣಕ್ಕೆ ನಾನು ಯಾವತ್ತೂ, ಇಟ್ಸ್ ಪಾರ್ಟ್ ಆಫ್ ಮೈ ಐಡೆಂಟಿಟಿ, ಅದಿಲ್ಲದೆ ನಾನು ಮಾಡೋಕ್ಕಾಗಲ್ಲ. ಸೊ ಡಾನ್ಸ್ ಇಸ್ ಆಲ್ವೇಸ್ ನಂಬರ್ 1 ಅಂತ ನಾನು ಹೇಳ್ತೀನಿ. ಬಟ್ ಫಿಲ್ಮ್ಸ್ ಇಸ್ ಮೈ ಲವ್ ಅಂತ ಹೇಳ್ಬೋದು. ಯು ನೋ, ಲೈಕ್ ನನಗೆ ಒಂಥರ ಬೇರೆ ಖುಷಿ ಸಿಗುತ್ತೆ ಒಂದು ಪಾತ್ರ ಮಾಡೋದಕ್ಕೆ. ಅಥವಾ ತುಂಬ ಜನ ಸೇರ್ಕೊಂಡು ಕೆಲಸ ಮಾಡ್ತೀವಲ್ವಾ, ಅದು ತುಂಬ ಬೇರೆ ಬೇರೆ ಜನ ಸಿಗ್ತಾರೆ, ಅವರು ಹೇಗೆ ಮಾಡ್ತಾರೆ ಅಂತ ನೋಡಿ ಕಲಿಯೋಕ್ಕೆ ಸಿಗುತ್ತೆ, ಆ ಥರ ಎಲ್ಲ. ಸೊ ನಂಗೆ ಎರಡೂ ಇಷ್ಟ, ಟು ಬಿ ಆನೆಸ್ಟ್. ಬಟ್ ದಿಸ್ ಇಸ್ ಲೈಕ್ ಮೈ ಮದರ್ ಟಂಗ್, ದಿಸ್ ಇಸ್ ಲೈಕ್ ಮೈ ಲವ್ ಅಂತ ಹೇಳ್ಬೋದು. ಸೊ ಸಣ್ಣ ವಯಸ್ಸಿಂದ ಡಾನ್ಸ್ ಕಲಿತಾ ಇದ್ದೀರಾ ನೀವು, ವಾಟ್ ಇನ್ಸ್ಪೈರ್ಸ್? ಬಿಕಾಸ್ ನಾವೇನಾದ್ರೂ ಸಣ್ಣ ವಯಸ್ಸಲ್ಲಿ ನೋಡಿದ ಕೂಡಲೇ ನಮ್ಗೆ ಅನ್ಸುತ್ತೆ ಓ ಹಿಂಗಾಗಬೇಕು ಹಂಗಾಗಬೇಕು. ಅನ್ಫಾರ್ಚುನೇಟ್ಲಿ ಎಷ್ಟೋ ಜನಕ್ಕೆ ಅದಾಗಲ್ಲ. ಸೊ ನಿಮಗೆ ನೋಡಿದ ಕೂಡಲೇ ಯಾಕೆ ಡಾನ್ಸರ್ ಆಗಬೇಕು ಅಂತ ಅನ್ಸಿದ್ದು? ನಾನು ಚಿಕ್ಕ ವಯಸ್ಸು, ತುಂಬ ಚಿಕ್ಕ ವಯಸ್ಸಿಂದ ಸ್ಟಾರ್ಟ್ ಮಾಡಿದ್ದು. ಯಾರೂ ಇಲ್ಲ. ಬಟ್ ಅದು ಹೇಳ್ತಾರಲ್ಲ, ಚಿಕ್ಕ ವಯಸ್ಸಿಂದ ನನ್ನೆಲ್ಲ ಟ್ಯಾಲೆಂಟ್ ಇದ್ದಿದ್ದು ರೆಕಗ್ನೈಸ್ ಮಾಡಿದ್ರು ನನ್ನ ಪೇರೆಂಟ್ಸ್. ಆ್ಯಂಡ್ ಯಾವತ್ತೂ ಅದನ್ನು ನಾನೊಂದು ಸ್ಮಾಲ್ ಟೌನಲ್ಲಿ ಹುಟ್ಟು ಬೆಳೆದಿತ್ತು, ಕಲ್ಪಾಕಮ್ ಅಂತ. ಅಲ್ಲಿ ನಮ್ಮಅಪ್ಪ ಡ್ಯೂಟಿಲಿದ್ದರು. ಸೊ ನಮಗೆ ಹತ್ತಿರದ್ದು ಚೆನ್ನೈ ಇತ್ತು ಅಲ್ಲಿ. ಸೊ ನಮ್ಮಅಮ್ಮ ನಮ್ಮಅಪ್ಪ ಯಾರೋ ಒಬ್ಬರು ನನ್ನ ತಿಂಗಳ ತಿಂಗಳ ಕರ್ಕೊಂಡು ಹೋಗೋರು, ಮಂತ್ಲಿ ಒನ್ಸ್ ಚೆನ್ನೈಗೆ. ಒಂದು 3 ಅವರ್ಸ್ ಬಸ್ ಜರ್ನಿ ಆಗ್ತಾ ಇತ್ತು, ಕರ್ಕೊಂಡು ಹೋಗ್ತಾ ಇದ್ರು. ಲೈಕ್ ದ ವೆರಿ ಕಮಿಟೆಡ್ ಪಾಪ. ವಾಟ್ ಎವರ್ ನಮಗೆ ಏನೇ ಕಮ್ಮಿ ಫೆಸಿಲಿಟೀಸ್ ಇದ್ರು, ಎಷ್ಟಾಗುತ್ತೋ ಅಷ್ಟು ಖುಷ್ ನನ್ನ ಪೇರೆಂಟ್ಸ್ ನನಗೆ ಕೊಟ್ಟರು. ಚಿಕ್ಕ ವಯಸ್ಸಲ್ಲಿ ಐ ವಾಸ್ ಗುಡ್ ಅಲ್ವಾ, ಅವಳು ಓಕೆ ಇದ್ರಲ್ಲಿ ಟ್ಯಾಲೆಂಟ್ ಇದೆ, ಇದನ್ನ ಬೆಳೆಸೋಣ ಅಂತ ನಮ್ಮ ಪೇರೆಂಟ್ಸೇ ನನಗೆ ಸಪೋರ್ಟ್ ಮಾಡಿತ್ತು. ಸೊ ಐ ವಾಸ್ ಲಕ್ಕಿ ಇನ್ ದಟ್ ಸೆನ್ಸ್. ಆ್ಯಂಡ್ ಡಾನ್ಸ್ ನನಗೆ ಬಹಳ ಇಷ್ಟ ರೀ. ಅಂದರೆ ಎಲ್ಲೇ ಇದ್ರು ನನ್ನ ಚಿಕ್ಕ ವಯಸ್ಸು ಫೋಟೋಸು ಎಲ್ಲ ಬರೀ ಡಾನ್ಸ್ 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 ಪೋಸೇ ಮಾಡಿರೋದು ನಾನು. ಸೊ ಸೊ ಎಲ್ಲೆಲ್ಲಿ ಮಾಡಿದ್ದೀರಾ, ಅಂದರೆ ಪರ್ಫಾರ್ಮೆನ್ಸ್ ಏನಾದರೂ ಡಾನ್ಸ್ ಬೇರೆ ಕಡೆ ಮಾಡಿರೋದು? ಅಥವಾ ತುಂಬ ಮಾಡಿದ್ದೀನಿ ನಾನು. ಆ್ಯಕ್ಚುಲಿ ಐ ಹ್ಯಾವ್ ಗಿವನ್ ಓವರ್ 1000 ಪರ್ಫಾರ್ಮೆನ್ಸಸ್ ಇನ್ ಮೈ ಲೈಫ್ ಟೈಮ್ ಇವಾಗ ಈಸಿಲಿ. ಅಂದರೆ ಎಸ್ಪೆಷಲಿ ನಾನು ಫುಲ್ ಟೈಮ್ ತೊಗೊಂಡಲ್ಲ ಪರ್ಫಾರ್ಮೆನ್ಸಸ್ಸು, ಆವಾಗ ತಿಂಗಳಿಗೆ ಒಂದು ಆ್ಯಾವ್ರೇಜ್ 4 ಪರ್ಫಾರ್ಮೆನ್ಸಸ್ ಇರ್ತಾ ಇತ್ತು. ಓಕೆ. ಸೊ ನನಗೆ ಕರ್ನಾಟಕದಲ್ಲಿ ಎಸ್ಪೆಷಲಿ ನಾವು ಉಡುಪಿ ಕಡೆ ಅಲ್ಲೆಲ್ಲ ಬಹಳ ಮಾಡಿ, ಮಂಗಳೂರು ಉಡುಪಿ ಆ ಕಡೆಯಲ್ಲಿ ತುಂಬ ಮಾಡ್ತೀವಿ. ಚೆನ್ನೈಯಲ್ಲಿ ಅಫ್ಕೋರ್ಸ್, ಸೌತ್ ಇಂಡಿಯಾಲಿ ಒಂದು ಮಾಡ್ತೀವಿ. ಐ ಹ್ಯಾವ್ ಪರ್ಫಾರ್ಮ್ಡ್ ಇನ್ ಡೆಲ್ಲಿ, ಕೋಲ್ಕತ್ತಾ. ಓಕೆ. ಅಬ್ರಾಡ್ ಹೇಳಬೇಕು ಅಂದರೆ USL ಮಾಡಿದ್ದೀನಿ, ಆ್ಯಂಡ್ ಕುವೈತ್ ಮಾಡಿದ್ದೀನಿ, ದುಬೈ ಮಾಡಿದ್ದೀನಿ, ಆಫ್ರಿಕಾ ಮೈ ಫೇವ್ರೇಟ್ ನೈರೋಬಿಲಿ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ ಜಾಗ ಮಾಡಿದ್ದೀನಿ. ಗಾಡ್ ಹ್ಯಾಸ್ ಬಿನ್ ಕೈಂಡ್, ಆಪರ್ಚುನಿಟಿ ಸಿಕ್ಕಿದೆ, ನನ್ನ ಕಲೆನ ಹಂಚ್ಕೊಳ್ಳೋಕ್ಕೆ ನಂಗೆ ಅವಕಾಶ ಸಿಕ್ಕಿದೆ. ಸೊ ಐ ಥಿಂಕ್ ಐಮ್ ಲಕ್ಕಿ. ಓಕೆ. ನಾನು ಅವಾಗಿಂದ ನಿಮ್ಮ ಹತ್ರ ಮಾತಾಡುವಾಗ ವಾಟ್ ಎವರ್ ಯು ಸೇ ಯು ಎಕ್ಸ್ಪ್ರೆಸ್ ಲೈಕ್ ಹೆಂಗೆ ಡಾನ್ಸ್ ಫಾರ್ಮಲ್ಲೇ ಎಕ್ಸ್ಪ್ರೆಸ್ ಮಾಡ್ತೀರಾ ಗೊತ್ತಾಗುತ್ತೆ. ಇನ್ನು ಇವಾಗ ಹೇಳಿದೆ ಎಲ್ಲ ಕಡೆ ಮಾಡಿದ್ದೀನಿ ಅಂತ. ಅಫ್ಕೋರ್ಸ್ ಇವಾಗ ನಮ್ಮ ದೇಶದ ಹೆಣ್ಮಕ್ಳು ಇಲ್ಲಿಂದ ಬೇರೆ ಕಡೆ ಹೋಗಿ ರೆಪ್ರೆಸೆಂಟ್ ಮಾಡ್ತಾರೆ ಅಂದರೆ ಅಫ್ಕೋರ್ಸ್ ಇಟ್ಸ್ ನಾಟ್ ಎ ಈಸಿ ಥಿಂಗ್. ಬಟ್ ನಿಮಗೆ ಅಲ್ಲಿ ಹೋದಾಗ ಏನಾದರೂ ಕೆಟ್ಟ ಸಿಚುವೇಶನ್ಸ್ ಅಥವಾ ಬೇಜಾರಾಗಿರೋ ಸಂಗತಿಗಳು ಏನಾದರೂ ನೆನಪಾಗ್ತವ? ಇಲ್ಲ. ಅಂದರೆ ನನಗೆ ಕೇರಳಾಗಿ ಹೋದಾಗ ಒಂದ್ಸತಿ, ಅಂದರೆ ಸಿ ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತಲ್ವಾ. ಸೊ ಕೆಲವೊಮ್ಮೆ ನನಗೆ ಒಳ್ಳೆ ಅಬ್ರಾಡ್ ಹೋದಾಗ ಏನು ಕೆಟ್ಟ ಇದು, ಒಂದೇ ಒಂದ್ಸತಿ ನಾನು ಇದೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋತೀನಿ. ನನ್ನದು ಈವ್ನಿಂಗ್ ಪರ್ಫಾರ್ಮೆನ್ಸ್ ಇದೆ ಕುವೈಟಿಗೆ ವಿ ಗಾನ್. ನಾನೇನು ಮಾಡಿದ್ದೀನಿ, ಮೇಲೆ ಏರ್ಕ್ರಾಫ್ಟಲ್ಲಿ ಒಂದು ಬ್ಯಾಗ್ನ ನಾನು ಮರ್ತುಬಿಟ್ಟಿದ್ದೀನಿ. ಆ್ಯಂಡ್ ಐ ಹ್ಯಾವ್ ಕಮ್ ಔಟ್ ಆಫ್ ದಿ ಏರ್ಪೋರ್ಟ್, ಅಲ್ಲಿ ನಾವು ತಿಂಡಿ ತಿಂತಾ ಇದ್ದೀವಿ. ಆ್ಯಂಡ್ ದೆನ್ ಐ ರಿಯಲೈಸ್ ಅದರಲ್ಲೇ ನನ್ನ ಸಂಜೆ ಹಾಕೊಳ್ಳೋ ಕಾಸ್ಟ್ಯೂಮು ಇದೆ. ಆ್ಯಂಡ್ ಅಲ್ಲಿ ಏರ್ಪೋರ್ಟಲ್ಲಿ ಜನ ಎಷ್ಟು ಸ್ಟ್ರಿಕ್ಟಾಗಿ ಇರ್ತಾರೆ ಅಂದರೆ, ಯಾರು ನೋಡಿದ್ರು ಅಂತ ಭಯ ಆಗುತ್ತೆ ನಿಜವಾಗ್ಲೂ. ಲೈಕ್ ದೆ ವೆರಿ ಗ್ರಿಮ್ ಲುಕಿಂಗ್. ಓಕೆ. ಸೊ ಅದು ದಟ್ ವೈಟ್ ಕಲರ್ ಅವ್ರದ್ದು, ಐ ಡೋಂಟ್ ನೋ ವಾಟ್ ಇಸ್ ಇಟ್ ಕಾಲ್ಡ್, ಬಟ್ ಅವ್ರು ಅದು ಹಾಕೊಂಡಿರ್ತಾರೆ, ತುಂಬ ಭಯ ಆಗುತ್ತೆ. ಬಟ್ ನಾನು ಸೈಲೆಂಟಾಗಿ ಹೋಗಿ, ಒನ್ಸ್ ಯು ಎಕ್ಸಿಟೆಡ್ ದಿ ಏರ್ಪೋರ್ಟ್ ಯು ಕ್ಯಾನ್ ಎಂಟರ್ ಅಲ್ವಾ. ಲಾಸ್ಟ್ ಆ್ಯಂಡ್ ಫೌಂಡಲ್ಲಿ 2 ದಿವಸ ಆದಮೇಲೆ ಸಿಗ್ಬೋದು. ನನಗೆ ಫುಲ್ ಟೆನ್ಷನ್ ಆಗಿ ಒಂದು ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ನಾನೇ ಒಬ್ಳೇ ಹೋದೆ, ಬಿಕಾಸ್ ಇಟ್ ಸಮ್ಟೈಮ್ಸ್ ಇಟ್ಸ್ ಈಸಿಯರ್ ನೋ ಇಫ್ ಐ ಗೋ ಅಲೋನ್ ದ್ಯಾನ್ ಟೇಕ್ ಸಮ್ಮನ್ ಅಲೋನ್ ಅಲ್ವಾ. ಯಾರಾದರೂ ಬಂದುಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಾನು ಒಬ್ಳೇ ಹೋದೆ. ಹೋಗ್ಬಿಟ್ಟು ಕೇಳಿದೆ, ಸರ್ ಪ್ಲೀಸ್ ಅಂತ. ಥ್ಯಾಂಕ್ ಗಾಡ್ ಅವತ್ತು ನನ್ನ ಬ್ಯಾಗ್ ಗೇಟಿಂದ ಒಳಗೆ ಬಿಟ್ಟರು. ಬಿಟ್ಟು ನಾನು ಅಲ್ಲಿ ಹೋಗಿ ಕೂತ್ಕೊಂಡಿದ್ದೆ, ಅವರು ಏರ್ಕ್ರಾಫ್ಟ್ ಅವ್ರದ್ದು ಕಂಪನಿದು ಕಾನ್ಸೋಲಲ್ಲಿ ಕೂರಿಸಿದ್ರು. ಅವ್ರು ಹೋಗಿ ಏರ್ಕ್ರಾಫ್ಟಿಂದ ತೊಗೊಂಬಂದರು, ಉಳ್ಕೊಂಡೆ ಬಚಾವ್ ಸಾಯಂಕಾಲ. ನಾನು ಪರ್ಫಾರ್ಮ್ ಮಾಡಿದೆ, ಇಲ್ಲದಿದ್ರೆ ಏನು ಮಾಡಬೇಕು ಗೊತ್ತಿರಲಿಲ್ಲ.
ಸೊ ಈ ತರ ನಡೆದಿದೆ ನಮ್ದು, ಏನೇನೋ ಇರುತ್ತೆ ಹಂಗೆ ಒಂದೊಂದ್ಸತಿ ಕೊಂಡೇನೋ ಮರ್ತು ಬಿಡ್ತೀವಿ, ಸ್ಪಾಂಜ್ ತಗೋ ಪೇಂಟ್ ಮಾಡ್ಕೋ ಹಾಕೋ. ಹೌದಾ, ಇನ್ಸ್ಟೆಂಟ್ ಆಗಿ ಮಾಡ್ಲೇಬೇಕಲ್ಲ. ಇವಾಗ ಫಿಲ್ಮ್ ಅನ್ನು ಮಾಡಲ್ವಾ ಅಂದ್ರೆ ಒಂದ್ ಕಡೆ ಓಕೆ ಏನೋ ಒಂಥರ ಸೆಟಪ್ ಬೇಕು ಅಂದ್ರೆ ತಕ್ಷಣ ಪಟ ಪಟ ಅಂತ ಮಾಡಲ್ವಾ ಆತರ. ಜಸ್ಟ್ ದಟ್ ಫಿಲ್ಮ್ ಅಲ್ಲಿ ಒಂದಷ್ಟು ಜನ ಇದಾರೆ ಮಾಡ್ಲಿಕ್ಕೆ, ಡಾನ್ಸ್ ಅಲ್ಲಿ ನಾವ್ ನಾವೇ ಎಲ್ಲ ಮಾಡ್ಕೊಂಡು ಬರ್ತೀವಿ ಅಷ್ಟೇ. ಸೊ ಅವಾಗಿಂದ ಡಾನ್ಸ್ ಡಾನ್ಸ್ ಅಂತಿದ್ದೀರಾ, ನಂಗೆ ಗೊತ್ತಿಲ್ಲ. ಈ ಶೋ ಮುಗಿದ್ಮೇಲೆ ನಿಮ್ದೊಂದು ಪರ್ಫಾರ್ಮೆನ್ಸ್ ನಾವು ನೋಡ್ಲೇಬೇಕು ನಾವು. ಸರಿ, ಶೂರ್. ಓಕೆ, ಸೊ ಇನ್ನು ನಿಮ್ಮ ಸ್ಕೂಲಿಂಗ್ ಕಾಲೇಜಸ್ ಎಲ್ಲ ಹೇಗಿತ್ತು ಅಂದ್ರೆ ತುಂಬಾ ಮಿಸ್ಚೀವಸ್ ಮಾತಂಗಿ ಅವರು ತುಂಬಾ ಸೈಲೆಂಟ್ ಡೀಸೆಂಟ್? ಸೈಲೆಂಟ್ ಅಲ್ಲ ಪಾಪ. ಜನರಲಿ ಹೆಂಗೆ ಅಂದರೆ ನಾವು ಬಿಕಾಸ್ ನಾವು ಸ್ಮಾಲ್ ಟೌನಲ್ಲಿ ಇರೋದ್ರಿಂದ ನಾನು ನಮ್ಮ ಅಮ್ಮ ಒಂದು ಕಡೆ ನಡ್ಕೊಂಡು ಹೋದರೆ ಆಪೋಸಿಟ್ ಟೀಚರ್ಸ್ ಬಂದರೆ ಸೈಲೆಂಟಾಗಿ ಕ್ರಾಸ್ ಮಾಡ್ಕೊಂಡು ಈ ಕಡೆ, ಬಿಕಾಸ್ ಎಲ್ಲ ಟೀಚರ್ಸ್ಗೂ ಒಂದೇ ಕಂಪ್ಲೇಂಟ್, ಅವಳು ಬಾಯಿ ಮುಚ್ಚಲ್ಲ ಕ್ಲಾಸಲ್ಲಿ, ಬಾಯಿ ಮುಚ್ಚಲ್ಲ ಕ್ಲಾಸಲ್ಲಿ ಮಾತಾಡ್ತಾನೆ ಇರ್ತಾಳೆ, ಮಾತಾಡ್ತಾನೆ ಇರ್ತಾಳೆ. ಸೊ ಐ ವಾಸ್ ಅ ವೆರಿ ಡಿಫಿಕಲ್ಟ್ ಚೈಲ್ಡ್. ಅಮ್ಮ ಎಷ್ಟೊತ್ತಿನ ಒಂದು ವಾರಕ್ಕೆ ಎಷ್ಟು ದಿನ ಬರ್ತಿದ್ರು ಸ್ಕೂಲಿಗೆ? ಅಲ್ಲ, ನಮ್ಮ ಅಕ್ಕ ಇದ್ಲು ನನಗೆ. ಓಕೆ. ಸೊ ಪಾಪ ನಮ್ಮ ಅಕ್ಕ ಹಿಂಗೆ ಸ್ಟಾಫ್ ರೂಮಿಗೆ ಪದೇ, ಅವಳು ತುಂಬ ಒಳ್ಳೆ, ಅವಳು ಸ್ವಭಾವ ಅಂದರೆ ಸೈಲೆಂಟು. ಸೊ ಪಾಪ ಸ್ಟಾಫ್ ರೂಮಿಗೆ ತುಂಬ ಕರೆಯೋರು ಅವಳನ್ನ, ಕರೆದು ಕರೆದು ಅವಳು ಕಂಪ್ಲೇಂಟ್ಸ್ ಬರ್ತಾ ಇತ್ತು. ಬಟ್ ಏನೋ, ಬಟ್ ಬಿಕಾಸ್ ಸ್ಟಡೀಸಲ್ಲಿ ನಾನು ಸ್ವಲ್ಪ ಚೆನ್ನಾಗಿ ಓದ್ತಾ ಇದ್ದೆ, ಐ ಕುಡ್ ಕವರ್ ಅಪ್ ಸ್ಟಡೀಸ್ ಚೆನ್ನಾಗಿ ಮಾಡಿಬಿಡ್ತಾ ಇದ್ದೆ, ಪ್ಲಸ್ ಡಾನ್ಸರ್. ಸೊ ಆ ಕಾರಣದಿಂದ ಅವ್ರಿಗೂ ಬೇಕಲ್ವಾ, ಮೈ ಸ್ಕೂಲಲ್ಲಿ ಏನೇ ಫಂಕ್ಷನ್ ಇದ್ರು ನಾನೇ ತಾನೇ ಮಾಡ್ಬೇಕು. ನಾನು ಸ್ಪೋರ್ಟ್ಸ್ ಡೇಲು ಬರೀ ವೆಲ್ಕಮ್ ಡಾನ್ಸ್ ಮಾಡಿದ್ದೀನಿ ರೀ, ಆ ಥರ ಸ್ಪೋರ್ಟ್ಸೇ ಮಾಡಿಲ್ಲ ಲೈಫ್ನಲ್ಲಿ. ಸೊ ಆ ಕಾರಣಕ್ಕೆ ಐ ಥಿಂಕ್ ಇಟ್ ವಾಸ್ ಓಕೆ, ಬಟ್ ಐ ವಾಸ್ ಎ ಡಿಫಿಕಲ್ಟ್ ಚೈಲ್ಡ್ ಏನೇ ಹೇಳಿದ್ರು. ಓಕೆ, ಸೊ ನಿಮಗೆ ಸಿನಿಮಾ ರಂಗಕ್ಕೆ ಬರುವಾಗ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಯಿತಾ, ಲೈಕ್ ಸೈಕಲ್ ಹೊಡೆಯೋದು ಅಥವಾ ಚಾನ್ಸ್ ಸಿಕ್ಕೋದು ಕಷ್ಟ ಆಗೋದು ಅಥವಾ ಏನಾದರೂ ಈ ಥರ ಒಂದು ಪ್ರಾಬ್ಲಮ್ಸ್ ಬಂದಿತ್ತಾ? ಆಕ್ಚುಲಿ ಅವಕಾಶ ಸಿಗೋದು ಫಾರ್ ಗರ್ಲ್ಸ್ ಈಸ್ ಡಿಫಿಕಲ್ಟ್, ಏನೇ ಹೇಳಿದ್ರು ಇಟ್ ಇಸ್ ಎ ಟ್ರೂತ್. ಅಂದರೆ ಐ ಡೋಂಟ್ ನೋ ಅಬೌಟ್ ಗಂಡಸರು, ಬಟ್ ಐ ಫೀಲ್ ಲೈಕ್ ಫಸ್ಟ್ ಫಿಲ್ಮ್ ಸಿಕ್ಕಿದ್ರು ಸೆಕೆಂಡ್ ಫಿಲ್ಮ್ ಸಿಕ್ಕೋದು ಸ್ವಲ್ಪ ಕಷ್ಟನೇ. ಅಫ್ಕೋರ್ಸ್ ನಿಮ್ಗೆ ಹೇಳಲೇಬೇಕು, ಫಸ್ಟ್ ಫಿಲ್ಮ್ ಅಲ್ಲ ನೀವು ಸಾಕಷ್ಟು ದಿಗ್ಗಜರ ಜೊತೆ ನೀವು ಆ್ಯಕ್ಟ್ ಮಾಡಿದ್ದೀರಾ, ಅಚ್ಯುತ್ ಕುಮಾರ್ ಆಗಿರ್ಬೋದು, ರಂಗಾಯಣ ರಘು ಸರ್ ಆಗಿರ್ಬೋದು, ಇಟ್ಸ್ ಲೈಕ್ ಲಕ್ಕಿ ಅಂತಾನೆ ಹೇಳ್ಬೋದು. ಖಂಡಿತ. ಸೊ ಹೇಗೆ ಅದು ನಿಮಗೆ ಎಷ್ಟು ಇನಿಷಿಯಲ್ಸ್ ಜೊತೆ ಅಷ್ಟು ದೊಡ್ಡ ಕಲಾವಿದರ ಜೊತೆ ಆ್ಯಕ್ಟ್ ಮಾಡುವಾಗ ನಿಮಗೆ ಹೇಗೆ ಅನ್ನಿಸ್ತು? ನಾನು ಫಸ್ಟು ನರ್ವಸ್ ಆಗೇ ಇದ್ದೆ, ಅದು ಗೊತ್ತಿರೋ ವಿಚಾರವೇ. ಬಟ್ ನಾನು ಸ್ವಲ್ಪ ಓವರ್ ಪ್ರಿಪೇರು ಆದೆ, ಅಂದರೆ ನನ್ನ ಡೈಲಾಗ್ ಎಲ್ಲ ನನಗೆ, ಬಿಕಾಸ್ ನಾನು ಲಾಯರ್ ಪಾತ್ರ ಮಾಡಿದ್ದು, ನನ್ನ ಫ್ರೆಂಡಿನ ತಾಯಿ ಒಬ್ಬರು ಹೈಕೋರ್ಟ್ ಲಾಯರ್, ಅವರು ಅವ್ರನ್ನ ಮೀಟ್ ಮಾಡಿ ಡೈಲಾಗ್ಸ್ ಎಲ್ಲ ಹೆಂಗೆ ಉಚ್ಚಾರಣೆ ಮಾಡೋದು, ಎಲ್ಲಿ ಸ್ಟ್ರೆಸ್ಸು, ಎಲ್ಲಿ ಬೇಡ ಅಂತೆಲ್ಲ ಸ್ವಲ್ಪ ಓವರಾಗೇ ಪ್ರಿಪೇರ್ ಆಗಿದೆ ಅಂತ ಹೇಳ್ಬೋದು. ಬಟ್ ಅಲ್ಲಿಗೆ ಹೋದ್ಮೇಲೆ ನನಗೆ ಚಾಲೆಂಜ್ ಏನು ಅನ್ನಿಸ್ತು ಅಂದರೆ, ಒನ್ ಟೇಕಲ್ಲೇ ಮಾಡಬೇಕಾಗಿತ್ತು ನಮಗೆ ಮೋಸ್ಟ್, ಎಸ್ಪೆಷಲಿ ಕಾಂಬಿನೇಷನ್ ಇರೋದು, ಯಾಕಂದರೆ ಟೈಮ್ ಪ್ರಕಾರ ಮಾಡಬೇಕಲ್ವಾ. ಅದೊಂದು ಸ್ವಲ್ಪ ನಾನು ಹೆದರಿಕೆ ಆಗ್ತಾಯಿತ್ತು, ಬಟ್ ಐ ಮ್ಯಾನೇಜ್ಡ್ ಐ ಥಿಂಕ್. ಅಂದರೆ ನನಗೆ ವಿಜಿ ಅವರು ಎಸ್ಪೆಷಲಿ ತುಂಬ ಸಪೋರ್ಟ್ ಮಾಡಿದ್ರು. ಅವರು ಐ ಥಿಂಕ್ ಹೀ ವಾಸ್ ಹೀಸ್ ದ ಸೋಲ್ ಆಫ್ ದ ಮೂವಿ. ನಿಜ ಹೇಳಬೇಕು ಅಂದರೆ ಅವರೇ ಇದಕ್ಕೆ ಮೂಲ ಈ ಫಿಲ್ಮ್ಗೆ. ಆದರೆ ಅವರು ನಾನು ಹೋದಾಗಲೂ ನನಗೆ ಸ್ವಲ್ಪ, ಅವರೆಲ್ಲರೂ ಥಿಯೇಟರ್ ತಂಡದವರೇ ಇದ್ದರು, ಮಿಕ್ಕಿದವರೆಲ್ಲ ಒಂದು ಗುಂಪಾಗಿದ್ದರು. ಸೊ ನನಗೆ ನಿಜವಾಗ್ಲೂ ಫಿಶ್ ಔಟ್ ಆಫ್ ವಾಟರ್ ಅಂತಲೇ ಇತ್ತು, ಯಾರು ನನ್ನನ್ನು ಮಾತಾಡ್ಸೋಣ ಏನಿದು ಅಂತ. ಪಾಪ ವಿಜಯವ್ರು ಬಂದು ನನಗೆ ತುಂಬ ಕಂಫರ್ಟಬಲ್ ಆಗಿ ಮಾಡಿ, ಅವರು ಅವರ ನೋಡಿನೇ ತುಂಬ ಕಲಿತೆ. ಸೀನ್ಸ್ ಅವ್ರ ಜೊತೆ ಇದ್ದ ಅಷ್ಟು ತುಂಬ ಕಂಫರ್ಟಬಲ್ ಆಗಿ ಮಾಡಿಸಿದ್ರು. ಅಚ್ಯುತ್ ಸರ್ ಫುಲ್ ಕಾಮಿಡಿ ಮಾಡ್ತಾಯಿದ್ರು, ಸೊ ನನಗೆ ಯಾವಾಗ ಸೀರಿಯಸ್ಸು ಯಾವಾಗಿಲ್ಲ ಏನೂ ಗೊತ್ತಾಗಲಿಲ್ಲ. ರಂಗಣ ರಘು ಸರ್ ಟಿಪ್ಸ್ ಕೊಡ್ತಾಯಿದ್ರು ತುಂಬ, ನೀನು ಹಿಂಗೆ ಮಾಡ್ತಾಯಿದ್ಯಾ, ಹಾಗೆ ಮಾಡು, ಈ ಥರ ಮಾಡಬೇಡ, ಆ ಥರ ಮಾಡು ಅಂತ ಅವ್ರು ಕೊಟ್ಟರು. ಸೊ ನಾನು ಲಕ್ಕಿನೇ ಫಸ್ಟ್ ಟೈಮ್ ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ. ಬಟ್ ಬಿಕಾಸ್ ಐ ಆಮ್ ಆನ್ ಆರ್ಟಿಸ್ಟ್, ಲೈಕ್ ಐ ಡೋಂಟ್ ಸಿ ಮೈಸೆಲ್ಫ್, ಅಂದರೆ ಐ ಡೋಂಟ್ ನೋ ಹೌ ಅದರ್ಸ್ ವರ್ಕ್, ಬಟ್ ನಾನು ಆರ್ಟಿಂದ ನನಗೆ ಐ ನೋ ದಟ್ ಚೆನ್ನಾಗಿ ಮಾಡಿದ್ರೇ ಈ ಫುಲ್ ಫಿಲಮ್ ನನ್ನ ಕಾರಣದಿಂದ ಫಿಲಮ್ ಹಿಂಗೆ ಆಗ್ಬೋದು. ಸೊ ಅದಾಗಕ್ಕೆ ಬಿಡಬಾರ್ದು ಅನ್ನೋ ಕಾರ್ಡ್ ಇತ್ತು ನನಗೆ. ಸೊ ಅದಕ್ಕೆ ಐ ವಾಸ್ ವರ್ಕಿಂಗ್ ಹಾರ್ಡ್ ಆಲ್ಸೋ. ಓಕೆ, ಇನ್ನು ಸಂಚಾರ ವಿಷಯ ಬಗ್ಗೆ ಹೇಳ್ತಿದ್ರಿ, ಅಫ್ಕೋರ್ಸ್ ಅನ್ಫಾರ್ಚುನೇಟ್ಲಿ ಅವ್ರು ನಮ್ಮೊಟ್ಟಿಗೆ ಫಿಸಿಕಲಿ ಇಲ್ದಿದ್ರು ಕೂಡ ಮೆಂಟಲಿ ವಿ ಆಲ್ ರಿಮೆಂಬರ್ ಹಿಮ್, ಡೈಲಿ ರಿಮೆಂಬರ್ ಮಾಡ್ತಿದ್ವಿ. ಸೊ ಅವ್ರ ಜೊತೆಗೆ ನಾವು ಅದಷ್ಟು ನೆನಪುಗಳು ನಿಮಗೆ ಈ ಟೈಮಲ್ಲಿ ನೆನಪಾಗೋದಾದ್ರೆ? ಆ್ಯಕ್ಚುಲಿ ಅವ್ರಿಗೆ ಹಾಡೋದು ಭಾಳ ಇಷ್ಟ. ಅವ್ರು ಆ್ಯಕ್ಚುಲಿ ಈ ಸಿನಿಮಾ ತೆರೆಗೆ ಬಂದಿದ್ದೆ, ಹಿ ವಾಂಟೆಡ್ ಟು ಬಿ ಅ ಸಿಂಗರ್. ಓಕೆ. ಬಟ್ ಆದರೆ ಅವ್ರಿಗೆ ಹಿ ಗಾಟ್ ಇನ್ ಟು ಆ್ಯಕ್ಟಿಂಗ್, ಥಿಯೇಟರಲ್ಲಿ ಆ್ಯಕ್ಟಿಂಗ್ ಬರೋದ್ರಿಂದ ಅವ್ರು ಇದು ಮಾಡ್ತಾಯಿದ್ರು. ಅವ್ರು ಯಾವಾಗಲೂ ಹಾಡು ಕೇಳ್ತಾಯಿದ್ರು, ಎಲ್ಲ ಸೀನ್ಗೂ ಒಂದೊಂದು ಹಾಡು, ಒಂದು ಇದು ಮುಗಿಸಿದ ಕೂಡಲೇ ಒಂದು ಹಾಡು ಕೇಳ್ತಾ ಇರೋದು. ಐ ರಿಮೆಂಬರ್ ಹಿಮ್ ಎಸ್ ಸಮ್, ಅವರು ಒಂದು ಟ್ರೂ ಆರ್ಟಿಸ್ಟೇ ನಿಜ ಹೇಳಬೇಕು ಅಂದರೆ, ಸಂಗೀತ ಈ ಥರ. ಆ್ಯಂಡ್ ಅವರು ಮಾಡೋ ಆ್ಯಕ್ಟಿಂಗ್ ಕೂಡ ತುಂಬ ಡಿಫ್ರೆಂಟ್ ರೀ, ಪ್ರತಿಯೊಂದು ರೋಲು ಅವರು ಅದ್ರ ಒಳಗೆ ಹೋಗ್ಬಿಡ್ತಾರೆ. ನಾವು ಅವರು ಸಿನಿಮಾಸ್ ಯಾವುದೇ ನೋಡಿದ್ರು ಅದ್ರಲ್ಲಿ ನಮಗೆ ಗೊತ್ತಾಗುತ್ತೆ. ಬಟ್ ನಾನು ಲೈವಾಗಿ ಅವ್ರನ್ನ ನೋಡಿದೆ ಅಲ್ಲ, ಇವಾಗ ಅವ್ರು ಕ್ಯಾರೆಕ್ಟರ್ ಮಾಡಿಬಿಟ್ಟು ನಾವೇನು ಮಾಡ್ತೀವಿ, ಈ ಸ್ವಿಚ್ ಆಫ್, ಎಸ್, ಆ್ಯಂಡ್ ವಿಲ್ ಬಿಕಮ್ ಆರ್ ಸೆಲ್ಸ್. ಅವ್ರು ಹಾಗಲ್ಲ, ಅವ್ರು ಮೆಥಡ್ ಆ್ಯಕ್ಟಿಂಗ್ ಮಾಡ್ತಾರೆ ಅವರು. ಆ್ಯಕ್ಚುಲಿ ಅವ್ರು ಲಂಚ್ ಟೈಮ್ ತಿನ್ನುವಾಗಲೂ ಆ ಕ್ಯಾರೆಕ್ಟರ್ ಹೆಂಗೆ ಲಂಚ್ ತಿಂತಾರೋ ಹಾಗೆ ಲಂಚ್ ತಿಂತಾರೆ. ಒಂಥರ ಒಂದು
ಆ ಕ್ಯಾರೆಕ್ಟರ್ ಬಾಡಿ ಲ್ಯಾಂಗ್ವೇಜ್ ಅವ್ರು ಫುಲ್ ಟೈಮ್ ಮೇಂಟೈನ್ ಮಾಡ್ತಾರೆ ಆ್ಯಂಡ್ ಐ ಥಿಂಕ್ ದಟ್ ಈಸ್ ಕಮೆಂಡಬಲ್. ಅಂದರೆ ಹೆಂಗೆ ನಮ್ಮ ಅಸ್ತಿತ್ವನ ಮರೆತು ಬಿಟ್ಟು ಬೇರೆ ಅಸ್ತಿತ್ವನ ತಗೊಂಡಿರೋದು ಇಟ್ಸ್ ಅ ಬಿಗ್ ಚಾಲೆಂಜ್ ಆ್ಯಂಡ್ ಅದು ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ ವೆರಿ ನೈಸ್ ಹ್ಯೂಮನ್ ಬೀಯಿಂಗ್. ಅನ್ಯಾಯ ಅನಿಸುತ್ತೆ, ಕೋಪ ಬರುತ್ತೆ ಕೆಲವೊಮ್ಮೆ, ನಂಗೆ ನಂಬಕ್ಕೆ ಆಗಲ್ಲ ಕೆಲವೊಮ್ಮೆ. ಐ ಸ್ಟಿಲ್ ಫೀಲ್ ಲೈಕ್ ಟುಮಾರೋ ಐ ವಿಲ್ ಸಿ ಹಿಮ್ ಅಗೇನ್ ಯುನೋ, ಆ ಥರ ಅನಿಸುತ್ತೆ ನನಗೆ. ಬಟ್ ಈ ಫಿಲ್ಮ್ ಮಾತ್ರ ಇಟ್ಸ್ ಅ ಟ್ರಿಬ್ಯೂಟ್ ಅವ್ರಿಗೆ ಆ್ಯಂಡ್ ಅವ್ರ ಸೆಲೆಬ್ರೇಷನ್. ಸೊ ಐ ಹೋಪ್ ಜನ ಎಲ್ಲರೂ ನೋಡಬೇಕು, ನೋಡಿ ಅವ್ರನ್ನ ಕೊಂಡಾಡಬೇಕು ಅಂತ ನನಗೆ ಆಸೆ ಇದೆ. ನೋಡೋಣ. ಓಕೆ.